ಜಮೀನಿನಲ್ಲಿ ಕೂಲಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದ ಕಾರ್ಮಿಕರ ವಾಹನ ಪಲ್ಟಿಯಾಗಿದೆ. ಚಲಿಸ್ತಾ ಇದ್ದ ವಾಹನ ಏಕಾಏಕಿ ಪಲ್ಟಿಯಾಗಿ ರಸ್ತೆ ಅಪಘಾತ ಸಂಭವಿಸಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಸದಬ ಗ್ರಾಮದ ಬಳಿ ನಡೆದಿದೆ ಘಟನೆ. ಸ್ಥಳದಲ್ಲಿಯೇ ಓರ್ವ ಮಹಿಳೆ ಸಾವಿಗೀಡಾಗಿದ್ದಾರೆ, ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಹುಣಸಗಿ ಕೆಂಭಾವಿ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬುಲೆರೋ ವಾಹನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ 48 ಜನ ಪ್ರಯಾಣಿಕರು, 3 ಜನರಿಗೆ ಗಾಯಗಳಾಗಿವೆ, ಇನ್ನುಳಿದಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಹುಣಸಗಿ ತಾಲೂಕಿನ ಕಲ್ಲದೇವನಹಳ್ಳಿಯಿಂದ ಜಮೀನು ಕೆಲಸಕ್ಕೆ ಹೋಗ್ತಾ ಇದ್ದರು ಮಹಿಳೆಯರು, ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಸ್ಥಳೀಯ ಹುಣಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವೀರೇಶ್ ರೆಡ್ಡಿ. ನೋಡಿ, ಅವತ್ತು ದುಡಿದ್ರೆ ಅವತ್ತು ತಿನ್ನಬೇಕು ಅನ್ನೋ ಪರಿಸ್ಥಿತಿ, ಆದರೆ ಆ ದುಡಿಮೆ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಕಾರ್ಮಿಕರ ವಾಹನನೇ ಪಲ್ಟಿ ಆಗಿದೆ. ಹೇಗ್ ನಡೀತು ಈ ಘಟನೆ? ಹೌದು, ಏನೋ ಒಂದು ಭೀಕರ ರಸ್ತೆ ಅಪಘಾತನೇ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಜಮೀನಿನ ಕೂಲಿ ಕೆಲಸಕ್ಕೆ ತೆರಳುವಂತ ಮಹಿಳೆಯರೇನಿದ್ದಾರೆ, ಇವರು ಒಂದು ಖಾಸಗಿಯ ಒಂದು ವಾಹನದಲ್ಲಿ ಅವರ ಜಮೀನಿಗೆ ತೆರಳುವಾಗ ಈಗ ರಸ್ತೆ ಅಪಘಾತ ಸಂಭವಿಸಿರುವಂತದ್ದು. ಅಂದ್ರೆ ವಾಹನ ಒಂದು ಚಾಲಕನ ನಿರ್ಲಕ್ಷ್ಯತನದಿಂದ ಗಾಡಿ ಈಗ ಪಲ್ಟಿಯಾಗಿ ಸುಮಾರು ಒಂದು ಅದರಲ್ಲೂ ಕೂಡ ಏನು ಒಂದು ಹೆಚ್ಚುವರಿಯಾಗಿ 48 ಜನಕ್ಕೂ ಹೆಚ್ಚಿನ ಜನ ಅದರಲ್ಲಿ ಕೂತ್ಕೊಂಡು ಪ್ರಯಾಣಿಸಿದ್ರು ಅಂತ ತಿಳಿದು ಬಂದಿರುವಂತದ್ದು. ಇಷ್ಟು ಜನ ಹೇಗೆ ಕೂತ್ಕೊಂಡಿದ್ರು ಮತ್ತು ಇದೆಲ್ಲ ಅದಕ್ಕೂ ಅಪಘಾತಕ್ಕೆ ಒಂದು ರೀತಿಯಲ್ಲಿ ಎಡೆ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಸುಮಾರು ಅಂದ್ರೆ 5-6 ಜನರು ಒಂದು ತೀವ್ರ ಗಂಭೀರ ಗಾಯಗಳಾಗಿದ್ದು ಕೂಡ ಈಗ ಓರ್ವ ಮಹಿಳೆ ಸಾವನ್ನಪ್ಪಿರುವಂತದ್ದು ಸಂಭವಿಸಿರುವಂತದ್ದು ಈ ಅಪಘಾತದಿಂದ. ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.